हाय फ्रेंड्स, इवत्तु मध्याह्नद भर्जरी ऊट परोट राइस जोतेगे मत्ति मीन सारु आगे मत्ति मीन फ्राई आगे मत्ति मीन मोट्टे फ्राई मध्याह्नद होत्तिगे ई रीतियादंत रेसिपिगळिद्रे मध्याह्नद ऊट ओटे तुंबा होगुत्ते। नानु निम्म लक्ष्मी, लक्ष्मी होम किचन निंद। नम्म चानल होसदागि नोड्ता इद्रे दयविट्टु सब्स्क्राइब माड्कोळ्ळि, आगे पक्कदल्लिरुव बेल ऐकान ओत्ति, आग नावु प्रतियोंदु वीडियोनु नोटिफिकेशन अल्लि बंद तलुपुत्ते। आगे वीडियो इष्ट आद्रे दयविट्टु ओंदु लाइक माडि, आगे वीडियोन स्किप माड़ादे कोने वर्गु नोड़ी। आगदरे बन्नी मत्ति मीनिंद मध्याह्नद मूर रेसिपिगळन्न नोड्कोंबरण। मोदलिगे नानु 1 केजियष्टु मत्ति मीन तगोंडिदीनि। ಇದನ್ನ ಚೆನ್ನಾಗಿ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ। ಇದರ ಒಳಗಡೆ ಮೊಟ್ಟೆ ಎಲ್ಲ ಇತ್ತು, ಸೋ ಅದನ್ನ ನಾನು ಸೆಪರೇಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ। ಈಗ ಇದನ್ನ ನಾನು ಎರಡು ಭಾಗವಾಗಿ ಮಾಡ್ಕೊಳ್ತೀನಿ, ಒಂದು ಸಾರಿಗೆ ಇನ್ನೊಂದು ಫ್ರೈ ಮಾಡಲಿಕ್ಕೆ ಅಂತ। ಮೀನಿನ ಮೊಟ್ಟೆ ಕೂಡ ನಾನು ಚೆನ್ನಾಗಿ ಉಪ್ಪು ಹಾಗೆ ಅರಿಶಿನ ಹಾಕಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ। ಮೀನಿನ ಮೊಟ್ಟೆ ಕೂಡ ತುಂಬಾ ಚೆನ್ನಾಗಿರುತ್ತೆ, ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ। ಇಷ್ಟ ಆಗೋರು ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ನೋಡಿ। ಇದನ್ನ ಒಂದು ಸೈಡ್ ಅಲ್ಲಿ ಎತ್ತಿ ಇಟ್ಕೊಂಡ್ಬಿಡಣ। ಇವಾಗ ಮೀನ್ನ ಎರಡು ಭಾಗವಾಗಿ ಮಾಡಿ ತಗೊಳ್ಳೋಣ, ಮೀನು ಫ್ರೈ ಮಾಡಲಿಕ್ಕೆ ಹಾಗೆ ಸಾರ್ ಮಾಡಲಿಕ್ಕೆ ಅಂತ। ನೋಡಿ ಸಮವಾಗಿ ಅರ್ಧ ಅರ್ಧ ನಾನು ತೆಗೆದಿಟ್ಕೊಂಡಿದ್ದೀನಿ। ಮೊದಲಿಗೆ ನಾನು ಮೀನು ಫ್ರೈ ಮಾಡಲಿಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ। ನಾವು ಸಾರ್ ರೆಡಿ ಮಾಡೋಷ್ಟರಲ್ಲಿ ಮೀನು ಮ್ಯಾರಿನೇಟ್ ಆಗಿರುತ್ತೆ ಫ್ರೈ ಮಾಡಲಿಕ್ಕೆ, ಸೋ ಹಾಗಾಗಿ ಮೊದಲಿಗೆ ನಾವು ಮ್ಯಾರಿನೇಟ್ ಮಾಡಿ ತೆಗೆದಿಟ್ಕೊಂಡ್ಬಿಟ್ರೆ ನಾವು ಫಿಶ್ ಕರಿ ಎಲ್ಲ ಮಾಡೋಷ್ಟರಲ್ಲಿ ಮೀನಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ। ಈಗ ಫಿಶ್ ಫ್ರೈ ಮಾಡಲಿಕ್ಕೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಕಾರದ ಪೌಡರ್ ಹಾಕೊಂಡಿದ್ದೀನಿ, ನೀವು ನಿಮ್ಮ ಕಾರಕ್ಕೆ ತಕ್ಕಂಗೆ ಹಾಕೊಳ್ಳಿ। ಹಾಗೆ 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಹಾಗೆ 1/2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್ ಹಾಕೊಂಡಿದ್ದೀನಿ, ಹಾಗೆ 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನದ ಪೌಡರ್, ಹಾಗೆ 1/2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ। ಇದರ ಜೊತೆಗೆ ಟೇಸ್ಟ್ಗೆ ಉಪ್ಪು ಕೂಡ ಹಾಕೊಳ್ಳೋಣ। ಉಪ್ಪೆಲ್ಲ ಹಾಕೊಂಡ ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಕಟ್ ಮಾಡಿ ಹಾಕೊಳ್ಳೋಣ। ಕರಿಬೇವು ಸೊಪ್ಪು ಹಾಕೋದ್ರಿಂದ ಒಳ್ಳೆ ಸ್ಮೆಲ್ ಕೂಡ ಇರುತ್ತೆ, ಒಳ್ಳೆ ರುಚಿಯಾಗಿ ಕೂಡ ಇರುತ್ತೆ। ಇದರ ಜೊತೆಗೆ 1/2 ಲೆಮನ್ ನ ಹಿಂಡಿ ಹಾಕೊಳ್ತಾ ಇದೀನಿ। ಲೆಮನ್ ಬದಲಿಗೆ ನೀವು ವಿನೆಗರ್ ಅಥವಾ ಹುಣಸೆಹಣ್ಣು ರಸ ಕೂಡ ಯೂಸ್ ಮಾಡ್ಕೊಬಹುದು। ಹುಣಸೆಹಣ್ಣು ರಸ ಎಲ್ಲ ಹಾಕೊಂಡ ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಮೊದಲಿಗೆ ನೀರು ಹಾಕೋದು ಬೇಡ, ಒಂದು ವೇಳೆ ಹುಣಸೆಹಣ್ಣು ರಸ ಎಲ್ಲ ಜಾಸ್ತಿ ಹಾಕೊಂಡ್ರೆ ನಿಮಗೆ ಅದೇ ಕರೆಕ್ಟ್ ಆಗಿರುತ್ತೆ, ಮಸಾಲಕ್ಕೆ ನೀರು ಹಾಕೋ ಅವಶ್ಯಕತೆ ಇರಲ್ಲ। ಸೋ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನೀರು ಎಷ್ಟು ಬೇಕು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಮಸಾಲ ಮಿಕ್ಸ್ ಮಾಡ್ಕೊಳ್ಳಿ। ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ, ಜಾಸ್ತಿ ನೀರಾದರೆ ನಿಮಗೆ ಕರೆಕ್ಟಾಗಿ ಮಸಾಲ ಎಲ್ಲ ಮೀನಿಗೆ ಅಂಟ್ಕೊಳ್ಳಲ್ಲ। ಸೋ ನೋಡಿಕೊಂಡು ನೀವು ಮಸಾಲ ಮಿಕ್ಸ್ ಮಾಡ್ಕೊಬೇಕಾಗ್ತದೆ। ನೋಡಿ ಇವಾಗ ಮಸಾಲೆ ಎಲ್ಲ ರೆಡಿ ಆಗಿದೆ। ಈಗ ನಾವು ಮೀನಿನ ಹೊಟ್ಟೆ ಭಾಗಕ್ಕೆ ಮೊದಲಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಅಂಟಿಸ್ಕೊಳ್ಳೋಣ, ಮತ್ತೆ ಬಾಕಿ ಇರುವ ಮಸಾಲೆ ಎಲ್ಲ ಹೊರಗಡೆ ಚೆನ್ನಾಗಿ ಹಚ್ಕೊಂಡ್ರೆ ಸರಿ ಹೋಗುತ್ತೆ। ಯಾಕಂದರೆ ಮಸಾಲೆ ಎಲ್ಲ ನೀವು ಹೊರಗಡೆ ಪೂರ್ತಿಗೆ ಹಚ್ಕೊಂಡ್ರೆ ಒಳಗಡೆ ಹಚ್ಚೋಕ್ಕೆ ನಿಮಗೆ ಮಸಾಲೆ ಇರಲ್ಲ, ಸೊ ಹಾಗಾಗಿ ಮೊದಲಿಗೆ ನೀವು ಹೊಟ್ಟೆ ಭಾಗಕ್ಕೆ ಚೆನ್ನಾಗಿ ಮಸಾಲೆ ಅಂಟಿಸ್ಕೊಳ್ಳಿ। ಹಾಗೆ ಹೊಟ್ಟೆ ಭಾಗಕ್ಕೆ ಮಸಾಲೆ ಅಂಟಿಸುವಾಗ ತುಂಬ ದಪ್ಪವಾಗಿ ಅಂಟಿಸ್ಬೇಡಿ, ಯಾಕಂದರೆ ಮೀನು ಫ್ರೈ ಆಗುವಾಗ ಹೊರಗಡೆ ಚೆನ್ನಾಗಿ ಫ್ರೈ ಆಗುತ್ತೆ, ಒಳಗಡೆ ಹಸಿ ಹಸಿ ಹಾಗೇ ಇರುತ್ತೆ। ಸೊ ಹಾಗಾಗಿ ನೋಡಿಕೊಂಡು ಮಸಾಲೆ ಎಲ್ಲ ಅಂಟಿಸ್ಕೊಬೇಕಾಗ್ತದೆ। ಮಸಾಲೆ ಎಲ್ಲ ಚೆನ್ನಾಗಿ ಎಲ್ಲ ಮೀನಿಗೂ ಅಂಟಿಸ್ಕೊಂಡ್ಮೇಲೆ ಇದನ್ನ ಒಂದು ಬದಿಯಲ್ಲಿ ಎತ್ತಿಟ್ಬಿಟ್ಟು ಇದನ್ನ ಮ್ಯಾರಿನೇಟ್ ಆಗಲಿಕ್ಕೆ ಬಿಡ್ಬೋದು। ನಾವು ಸಾರೆಲ್ಲ ರೆಡಿ ಮಾಡೋಷ್ಟರಲ್ಲಿ ಮೀನು ಕೂಡ ಚೆನ್ನಾಗಿ ಮಸಾಲೆ ಎಲ್ಲ ಅಳ್ಕೊಂಡು ಮ್ಯಾರಿನೇಟ್ ಆಗಿ ರೆಡಿ ಆಗಿರುತ್ತೆ। ಇನ್ನು ನೆಕ್ಸ್ಟು ಮೊಟ್ಟೆಗೆ ಕೂಡ ಅದೇ ಥರ ಮ್ಯಾರಿನೇಟ್ ಮಾಡಿ ತೆಗೆದಿಟ್ಕೊಳ್ಳೋಣ। ನೋಡಿ ಮೊಟ್ಟೆಯನ್ನು ಕೂಡ ಚೆನ್ನಾಗಿ ಉಪ್ಪು ಅರಿಶಿನ ಹಾಕಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ। ಇದಕ್ಕೂ ಕೂಡ ಖಾರದ ಪೌಡ್ರ್ ಹಾಕ್ಕೊಳ್ಳೋಣ, ಚಿಲ್ಲಿ ಪೌಡ್ರ್ ಹಾಕುವಾಗ ನೋಡಿಕೊಂಡು ಖಾರಕ್ಕೆ ತಕ್ಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ। ನಾನೊಂದು 1/2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ, ಹಾಗೆ 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನದ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಹಾಗೆ 1/2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಬೇಕು ಅಂದರೆ ಇವಾಗಲೇ ಉಪ್ಪು ಕೂಡ ಹಾಕ್ಕೊಬೋದು। ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನ ಕೂಡ ಸಪ್ರೇಟಾಗಿ ಎತ್ತಿ ಇಟ್ಕೊಬೇಕು, ಇದು ಕೂಡ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ ಆವಾಗ ನಾವು ಸಾರೆಲ್ಲ ರೆಡಿ ಮಾಡೋಷ್ಟರಲ್ಲಿ। ಇದು ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ, ಇದನ್ನು ಒಂದು ಬದಿಯಲ್ಲಿ ಎತ್ತಿಟ್ಕೊಂಬಿಡೋಣ। ಇನ್ನು ಸಾರು ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ, ಮೊದಲಿಗೆ ಒಂದು ಪಾತ್ರೆ ತಗೊಂಡಿದ್ದೀನಿ, ಇದಕ್ಕೆ 1/2 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಕಾರದ ಪೌಡರ್ ಹಾಕ್ಕೊಂಡಿದ್ದೀನಿ। ನೀವು ನಿಮ್ಮ ಕಾರಕ್ಕೆ ತಕ್ಕಂಗೆ ನೋಡಿ ಹಾಕ್ಕೊಳ್ಳಿ, ಸಾರು ಮಾಡಲಿಕ್ಕೆ ಇದು, ಸೊ ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಳಿ। ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ, ಧನಿಯಾ ಪೌಡ್ರ್ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು।
ಹಾಗೆ ಇದರ ಜೊತೆಗೆ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನದ ಪೌಡರ್ ಎಲ್ಲ ಹಾಕೊಂಡ ಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರು ಒಂದು 1/4 ಗ್ಲಾಸ್ ಇಂದ 1/2 ಗ್ಲಾಸ್ ನಷ್ಟು ನೀರು ಹಾಕೊಂಡು ಇದನ್ನ ಒಂದ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟೆ ಇಲ್ಲದಂಗೆ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದನ್ನ ಸೆಪರೇಟ್ ಆಗಿ ಎತ್ತಿ ಇಟ್ಕೊಬೇಕು ಹಾಗೆ ನಾನು ಒಂದ ಸ್ವಲ್ಪ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೀರಿನಲ್ಲಿ ಹಾಕಿ ತೆಗೆದು ಇಟ್ಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಕಿವುಚ್ಬಿಟ್ಟು ಅದನ್ನ ಎತ್ತಿ ಸೈಡ್ ಅಲ್ಲಿ ಇಟ್ಕೊಬೇಕು ನಿಂಬೆಹಣ್ಣು ನಿಮಗೆ ಸಾರಿಗೆ ಎಷ್ಟು ಉಳಿಬೇಕೋ ನೋಡ್ಕೊಂಡು ಜಾಸ್ತಿ ಕಮ್ಮಿ ಮಾಡ್ಕೊಂಬಹುದು ಈಗ ಇದನ್ನ ಒಂದು ಸೆಪರೇಟ್ ಆಗಿ ಎತ್ತಿ ಇಟ್ಕೊಳ್ಳೋಣ ಈಗ ಮೊದಲಿಗೆ ಸಾರು ಮಾಡ್ಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಕಡಾಯಿನ ಸ್ಟವ್ ಅಲ್ಲಿ ಇಟ್ಕೊಂಡಿದ್ದೀನಿ ಕಡಾಯಿ ಬಿಸಿ ಆಗ್ತಾ ಇದ್ದಂಗೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಂಗೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಹಾಕೊಂಡು ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಪಟ ಅನ್ನೋವರೆಗೆ ವೇಟ್ ಮಾಡಬೇಕು ಸಾಸಿವೆ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಇದಕ್ಕೆ ಒಂದು 1/4 ರಿಂದ 1/2 ಟೇಬಲ್ ಸ್ಪೂನ್ ಅಷ್ಟು ಮೆಂತೆ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಗೆ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಸೋಂಪು ಹಾಕೊಳ್ತಾ ಇದ್ದೀನಿ ಇದೆಲ್ಲ ಹಾಕೊಂಡಿದ ತಕ್ಷಣನೇ ನೀವು ಈರುಳ್ಳಿ ಎಲ್ಲ ಹಾಕೊಂಬೇಕಾಗ್ತದೆ ನಾನು ಒಂದು 2 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ನೀವು ಮೆಂತೆ ಎಲ್ಲ ಹಾಕೊಂಡಿದ ತಕ್ಷಣನೇ ಈರುಳ್ಳಿ ಎಲ್ಲ ಹಾಕೊಂಬೇಕಾಗ್ತದೆ ಇಲ್ಲಂದ್ರೆ ಮೆಂತೆ ಎಲ್ಲ ಸೀದ ಹೋಗುತ್ತೆ ಸೋ ಸೀದ ಹೋದ್ರೆ ನಿಮಗೆ ಕಹಿ ಕಹಿ ಆಗಿರುತ್ತೆ ಸೋ ಹಾಗಾಗಿ ಈರುಳ್ಳಿ ಎಲ್ಲ ಹಾಕೊಂಡ ಮೇಲೆ ಇದಕ್ಕೆ ಒಂದು 3 ಹಸಿ ಮೆಣಸಿನಕಾಯಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಕರ್ಬೇವು ಸೊಪ್ಪೆಲ್ಲ ಹಾಕೊಂಡು ಈರುಳ್ಳಿಯಲ್ಲಿರುವ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ತಗೊಳ್ಳೋಣ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಬೇಕು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಫ್ರೈ ಆದಮೇಲೆ ಇದಕ್ಕೆ ಒಂದು 2 ಟೊಮೆಟೋನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಟೊಮೆಟೋ ಹಾಕೊಂಡು ಟೊಮೆಟೋದಲ್ಲಿರುವ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೋ ನಿಮಗೆ ಹುಳಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೊಂಬೋದು ಇಲ್ಲಾಂದ್ರೆ ಕಮ್ಮಿ ಕೂಡ ಮಾಡ್ಕೊಂಬೋದು ನೋಡಿ ಇವಾಗ ಟೊಮೆಟೋ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾವು ಚಿಲ್ಲಿ ಪೌಡರ್ ಹಾಗೆ ಧನಿಯ ಪೌಡರ್ ಅರಿಶಿನದ ಪೌಡರ್ ಎಲ್ಲ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಅದನ್ನ ಹಾಕೊಳ್ಳೋಣ ಇದರ ಜೊತೆಗೆ ಹುಣಸೆಹಣ್ಣು ನೀರು ಕೂಡ ಹಾಕೊಳ್ಳೋಣ ಹುಣಸೆಹಣ್ಣು ನೀರೆಲ್ಲ ಹಾಕೊಂಡ ಮೇಲೆ ನಿಮಗೆ ನೀರು ಎಷ್ಟು ಬೇಕೋ ನೋಡಿಕೊಂಡು ನೀರು ಹಾಕೊಳ್ಳಿ ನಿಮಗೆ ಜಾಸ್ತಿ ನೀರಾಗಿ ಸಾರಬೇಕಾ ಇಲ್ಲ ಸ್ವಲ್ಪ ತಿಕ್ಕಾಗಬೇಕು ಅಂತ ನೋಡಿಕೊಂಡು ನೀರು ಹಾಕೊಳ್ಳಿ ನೀರು ಹಾಕುವಾಗ ಒಂದೇ ಸಲ ಹಾಕ್ಲಿಕ್ಕೆ ಹೋಗಬೇಡಿ ಆಮೇಲೆ ತಿಕ್ಕಾಗಿ ಮಾಡ್ಕೊಬೇಕಂದ್ರೆ ನೀರಾಗಿ ಹೋಗುತ್ತೆ ಸೊ ನೋಡ್ಕೊಂಡು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನೀರೆಲ್ಲ ಹಾಕೊಂಡ ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಟೇಸ್ಟ್ಗೆ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕೊಂಡು ಮತ್ತೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿ ಒಂದು ತಟ್ಟೆ ಮುಚ್ಚಿಬಿಟ್ಟು ಇದನ್ನ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ಅರ್ಧಂಬರ್ಧ ಕುದಿಸ್ಬೇಡಿ ಚೆನ್ನಾಗಿ ಕುದಿಸ್ಕೊಳ್ಳಿ ಆವಾಗಲೇ ನಿಮಗೆ ಮೀನು ಸಾರು ಟೇಸ್ಟಿ ಆಗಿರೋದು ನೋಡಿ 10 ನಿಮಿಷ ಆದಮೇಲೆ ಓಪನ್ ಮಾಡಿದರೆ ಮೀನಿಗೆ ಸಾರು ಚೆನ್ನಾಗಿ ಕುದಿತಾ ಇದೆ ಸೊ ಇವಾಗ ಇದಕ್ಕೆ ನಾವು ವಾಶ್ ಮಾಡಿ ತೆಗೆದಿಟ್ಟಂತಹ ಮೀನನ್ನ ಹಾಕೊಬೇಕು ಮೀನೆಲ್ಲ ಹಾಕೊಂಡ ಮೇಲೆ ಮೀನು ಹಾಕಿದ ತಕ್ಷಣ ನೀವು ಒಂದ್ಸಲ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಯಾಕಂದರೆ ಆಮೇಲೆ ಮೀನೆಲ್ಲ ಬೆಂದ ಮೇಲೆ ನೀವು ಮಿಕ್ಸ್ ಮಾಡಲಿಕ್ಕೆ ಹೋದರೆ ಮೀನೆಲ್ಲ ಒಡೆದೋಗುತ್ತೆ ಸೊ ಹಾಗಾಗಿ ಮೀನು ಹಸಿ ಇರುವಾಗಲೇ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ ಮೇಲೆ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ನೀವು ಕಸ್ತೂರಿ ಮೇತಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನನ್ನ ಹತ್ರ ಇರಲಿಲ್ಲ ಸೊ ಹಾಗಾಗಿ ನಾನು ಹಾಕ್ಕೊಂಡಿಲ್ಲ ಇದ್ರೆ ನೀವು ಹಾಕ್ಕೊಳ್ಳಿ ಇವಾಗ ಇದನ್ನ ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಅಷ್ಟೇ
5 ನಿಮಿಷ ಆದಮೇಲೆ ಓಪನ್ ಮಾಡಿದ್ರೆ ತುಂಬ ರುಚಿಯಾದಂಥ ಮೀನು ಸಾರು ರೆಡಿ ಆಗಿದೆ. ಮತ್ತೆ ಮೀನು ಸಾರು ತುಂಬ ರುಚಿಯಾಗಿ ರೆಡಿ ಆಯಿತು. ಇನ್ನು ಮತ್ತೆ ಮೀನು ಫ್ರೈ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ತವ ಇಟ್ಕೊಂಡಿದ್ದೀನಿ. ತವ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಂಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಪೂರ್ತಿಯಾಗಿ ತವ ಪೂರ್ತಿ ಎಣ್ಣೆ ಹಚ್ಕೊಳ್ಳೋಣ. ಎಣ್ಣೆ ಎಲ್ಲ ಹಚ್ಕೊಂಡ ಮೇಲೆ ನಾವು ಮ್ಯಾರಿನೇಟ್ ಮಾಡಿ ತೆಗೆದಿಟ್ಟಂಥ ಮೀನನ್ನ ತವದ ಮೇಲೆ ಒಂದೊಂದೇ ಇಟ್ಕೊಬೇಕು. ಮೀನು ಫ್ರೈ ಮಾಡುವಾಗಲೂ ಅಷ್ಟೇ, ತವ ಚೆನ್ನಾಗಿ ಬಿಸಿ ಆದಮೇಲೆ ನೀವು ಮೀನನ್ನ ಇಟ್ಕೊಬೇಕಾಗ್ತದೆ. ಇಲ್ಲಾಂದರೆ ನಿಮಗೆ ತವದಲ್ಲಿ ಮೀನೆಲ್ಲ ಅಂಟ್ಕೊಳ್ಳುತ್ತೆ. ಸೊ ಹಾಗಾಗಿ ತವ ಚೆನ್ನಾಗಿ ಬಿಸಿ ಆದಮೇಲೆ ನೀವು ಒಂದೊಂದೇ ಮೀನು ಇಟ್ಕೊಂಡು ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಮತ್ತೆ ಇನ್ನೊಂದು ಕಡೆ ತಿರುಗಿಸಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ತಗೊಳ್ಳಿ. ಸೊ ನೋಡಿ, ಒಂದು ಕಡೆ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಇನ್ನೊಂದು ಕಡೆ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಅಷ್ಟೇ ನೋಡಿ, ತುಂಬ ಟೇಸ್ಟಿಯಾಗಿ ಮೀನು ಫ್ರೈ ಕೂಡ ರೆಡಿಯಾಗಿದೆ. ಎಷ್ಟು ಬೇಗ ಬೇಗನೆ ಮೀನು ಫ್ರೈ ಮೀನು ಸಾರು ಕೂಡ ರೆಡಿ ಆಯಿತು. ಇನ್ನು ನೆಕ್ಸ್ಟು ಮೀನು ಮೊಟ್ಟೆ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿ ಬಿಸಿ ಆಗ್ತಾ ಇದ್ದಂಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೊಂದು ಅರ್ಧ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ. ಕೆಲವರಿಗೆ ಮೀನಿನ ಮೊಟ್ಟೆ ಎಲ್ಲ ಇಷ್ಟ ಆಗಲ್ಲ. ಸೊ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ಇಷ್ಟ ಇಲ್ಲದವ್ರು ಕೂಡ ಖಂಡಿತವಾಗ್ಲೂ ಮಾಡಿ ತಿಂತಿಲ್ಲ, ತುಂಬ ರುಚಿಯಾಗಿರುತ್ತೆ. ಈರುಳ್ಳಿ ಎಲ್ಲ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿಯಲ್ಲಿರುವ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ನಾವು ಮ್ಯಾರಿನೇಟ್ ಮಾಡಿ ತೆಗೆದಿಟ್ಟಂಥ ಮೀನಿನ ಮೊಟ್ಟೆ ಕೂಡ ಹಾಕ್ಕೊಳ್ಳೋಣ. ಮೊಟ್ಟೆ ಹಾಕ್ಕೊಂಡು ನೀರೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ, ನೀವು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದನ್ನ ಸಿಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು, ಆವಾಗಲೇ ನಿಮಗೆ ಚೆನ್ನಾಗಿ ಫ್ರೈ ಆಗಿ ಬರೋದು. ನೀವು ಹೈ ಫ್ಲೇಮೆಲ್ಲ ಇಟ್ಕೊಂಡ್ರೆ ಮೇಲೆ ಸೀದೋಗುತ್ತೆ, ಒಳಗೆ ಎಲ್ಲ ಚೆನ್ನಾಗಿ ಬೇಯಲ್ಲ. ಸೊ ಹಾಗಾಗಿ ಸಿಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ದೋಸೆ ರೊಟ್ಟಿ ಜೊತೆಗೆಲ್ಲ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳೋಣ. ಬೇಕು ಅಂದರೆ ಜಾಸ್ತಿ ಕೂಡ ಹಾಕ್ಕೊಬೋದು, ಚೆನ್ನಾಗೇ ಇರುತ್ತೆ. ಕಾಯಿ ತುರಿ ಎಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾದಂಥ ಮೀನಿನ ಮೊಟ್ಟೆ ಫ್ರೈ ಕೂಡ ರೆಡಿ ಆಯಿತು. ಸೊ ನೋಡಿದ್ರಲ್ಲ, ತುಂಬ ಈಸಿಯಾಗಿ ಹಾಗೆ ತುಂಬ ಟೇಸ್ಟಿಯಾಗಿ ಮಧ್ಯಾಹ್ನದ ಊಟಕ್ಕೆ ಮತ್ತಿ ಮೀನಿನ ಫ್ರೈ, ಹಾಗೆ ಮತ್ತಿ ಮೀನಿನ ಮೊಟ್ಟೆ ಫ್ರೈ, ಹಾಗೆ ಮತ್ತಿ ಮೀನು ಸಾರು ಪರೋಟ, ಹಾಗೆ ರೈಸ್ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಭರ್ಜರಿ ಊಟ, ಹೊಟ್ಟೆ ತುಂಬ ಮಾಡ್ಬೋದು. ಸೊ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಆಗ ನಾವು ಹಾಕೋ ಪ್ರತಿಯೊಂದು ವಿಡಿಯೋನ ನೋಟಿಫಿಕೇಷನಲ್ಲಿ ಬಂದು ತಲುಪುತ್ತೆ. ನಾವು ಯಾವಾಗೆಲ್ಲ ಹೊಸ ಹೊಸ ವಿಡಿಯೋಸ್ ಹಾಕ್ತೀವೋ ನಿಮಗೆ ನೋಟಿಫಿಕೇಷನಲ್ಲಿ ಬರ್ತಾ ಇರುತ್ತೆ, ನೀವು ಆವಾಗಿಂದ ಆವಾಗಲೇ ನೋಡ್ಕೊಬೋದು. ಮತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.